ಎಸ್ ಎಸ್ ಇವರ ಯಾರು ನಮ್ಮ ಪ್ರದೀಪ್ ಸರ್ ಪ್ರದೀಪ್ ಸರ್ ರಿಪಬ್ಲಿಕ್ ಆಯಿತು ಜನಕಿ ಬಾತ್ ಆಯ್ತು ಆಲ್ ರೈಟ್ ಪ್ರದೀಪ್ ಸರ್ ನೀನು ನೀವು ನೀವು ಹೇಳ್ತಾ ಇದ್ದೀರಾ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರೇ ಸರ್ ಚುನಾವಣಾ ಇಶ್ಯೂ ಅದರ್ ದೆನ್ ದ್ಯಾಟ್ ದೆರ್ ಇಸ್ ನೋ ಇಶ್ಯೂ ನರೇಂದ್ರ ಮೋದಿ ಅವರೇ ಇಶ್ಯೂ ನೀ ಅವತ್ತೇನು ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಹಿಡಿದು ದೊಡ್ಡ ಲೋಕಸಭೆ ಎಲೆಕ್ಷನ್ವರೆಗೂ ಕೂಡ ನರೇಂದ್ರ ಮೋದಿ ಅವರೇ ಫ್ಯಾಕ್ಟರು ನರೇಂದ್ರ ಮೋದಿ ಅವರೇ ಒಂದು 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 ಏನು ಹೇಳ್ತಾರೆ ಅತಿ ದೊಡ್ಡ ಟ್ರಂಪ್ ಕಾರ್ಡ್ ಮೇಡಮ್ ಇಲ್ಲಿ ಏನಾಗಿದೆ ಅಮಿತ್ ಶಾ ಅವ್ರವರು ಮತ್ತು ಮೋದಿಯವರು ಮತ್ತೆ ಏನು ಇವ್ರು ಬಿ ಜೆ ಪಿ ಟೀಮ್ ಇದೆ ಇವರು ಮಾಡ್ತಾ ಇರ್ತಕ್ಕಂತಹ ಚುನಾವಣಾ ತಂತ್ರಗಾರಿಕೆ ಮಾಡುವಲ್ಲಿ ಕಾಂಗ್ರೆಸ್ ಪಕ್ಷ ವಿಫಲ ಆಗಿದೆ ಯಾಕೆ ಅಂತಂದರೆ ನೀವು ನೋಡಿ ಎಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷವಾಗಿದೆ ಅಲ್ಲಿ ಬಿ ಜೆ ಪಿ ಅಪರ್ ಹೆಂಡ್ ಆಗ್ತಾಯಿದೆ ಇಡೀ ದೇಶದಲ್ಲಿ ಎಲ್ಲಿ ರೀಜನಲ್ ಪಾರ್ಟೀಸ್ಗಳಿದ್ದಾವೆ ಅಲ್ಲಿ ಕಷ್ಟ ಆಗಿದೆ ಫಾರ್ ಎಕ್ಸಾಂಪಲ್ ನಿಮಗೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಫೈಟ್ ಕೊಟ್ಟರು ಸೋಲು ಗೆಲ್ಲು ಬೇರೆ ವಿಚಾರ ಆದರೆ ತುಂಬ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಟ್ಟರು ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಟ್ಟರು ನಿಮಗೆ ತಮಿಳುನಾಡಲ್ಲಿ ಸ್ಟಾಲಿನ್ ಇಲ್ಲಿ ಚಂದ್ರಶೇಖರ್ ರಾವ್ ತೆಲಂಗಾಣದಲ್ಲಿ ಹೀಗೆ ಅನೇಕ ಕಡೆ ಆದರೆ ಇಲ್ಲಿ ಕಾಂಗ್ರೆಸ್ಸು ಇವತ್ತಿಗೆ ಅಹಮದ್ ಪಟೇಲ್ ಅವರು ಪಕ್ಷ ಮುಟ್ಟಿನ ನಂತರ ಇವರಿಗೆ ಒಳ್ಳೆಯ ನಾಯಕತ್ವವನ್ನು ರೂಪಿಸೋಲಿ ಕಾಂಗ್ರೆಸ್ಗೆ ಆಗಲಿಲ್ಲ ಗುಜರಾತಲ್ಲಿ ಆದರೆ ಈ ಬಾರಿ ಅಂಥ ಅವಕಾಶ ಇತ್ತು ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿ ಸುದೀರ್ಘವಾದ ಇಪ್ಪತ್ತೇಳು ವರ್ಷ ಅಧಿಕಾರವನ್ನು ಅನುಭವಿಸಿದಂಥ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಹಿಗಿದಾಕರು ಜನ ಬದಲಾವಣೆ ಆಗೇ ಆಗುತ್ತೆ ಈ ಈ ಸರಿ ಅಂಥ ಅವಕಾಶ ಇತ್ತು ರಾಹುಲ್ ಗಾಂಧಿಯವರು ಜೋಡೋ ಯಾತ್ರೆ ಉಳ್ಕೊಂಡ್ರು ಮತ್ತು ನಾಯಕತ್ವ ರೂಪಿಸಿ ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆ ವಿರುದ್ಧ ಮತ್ತು ಅಲ್ಲಿ ನೀವು ಬಲ್ಕಿಸ್ಬಾನುವಂಥ ಪ್ರಕರಣವನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡೋದಾಗಲಿ ಅದನ್ನು ಯಾಕೆ ಆ ಪ್ರಕರಣದ ಬಗ್ಗೆ ಅವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಸ್ ಇರೋದ್ರ ಬಗ್ಗೆ ಬಿಟ್ಕೊಟ್ರು ರಿಲೀಸ್ ಮಾಡಿದ್ರು ಈ ಅನೇಕ ಇತ್ತು ಕಾರಣಗಳಿತ್ತು ಮತ್ತು ಹಾರ್ದಿಕ್ ಪಟ್ ಆರ್ ಎಸ್ ಹಾರ್ದಿಕ್ ಪಟೇಲ್ನ ಅವ್ರನ್ನ ಕಳ್ಕೊಂಡಿದ್ದು ಇದೆಲ್ಲವೂ ಕೂಡ ಕಾರಣ ಮತ್ತು ಆಮ್ ಆದ್ಮಿ ಪಾರ್ಟಿ ನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ವೋಟ್ ಡಿವೈಡ್ ಮಾಡಿಬಿಡ್ತು ವೋಟ್ ಡಿವೈಡ್ ಆಯಿತು ವೋಟ್ ಶೇರಿಂಗ್ ಆಗಿ ಸೆಟ್ ಬ್ಯಾಕ್ ಆಗಿದೆ ಅದು ಬಿ ಜೆ ಪಿಯ ತಂತ್ರಗಾರಿಕೆಯಲ್ಲಿ ಮತ್ತು ಕೆಲವು ಕಡೆ ಅವರು ತುಂಬ ಜಾಣತನದಿಂದ ಕೆಲಸ ಮಾಡ್ತಾರೆ ಅದರಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ವಿಫಲರಾಗಿದ್ದಾರೆ ಬಟ್ ನನ್ನ ಪ್ರಕಾರ ಇವ್ರಿಗೆ ಅಭಿವೃದ್ಧಿಗಾಗ್ಲಿ ಇವರ ಇದನ್ನ ನೋಡಿ ಕೆಲಸ ನೋಡಿ ಯಾರ ಕಡೆ ಜನ ಓಟ್ ಹಾಕಿಲ್ಲ ನಾಲ್ಕು ವರ್ಷಗಳ ಆಡಳಿತ ಬಿಜೆಪಿ ಗೆಲ್ಲುತ್ತೆ ಆಮೇಲೆ ಇವರು ಕಾಂಗ್ರೆಸ್ನವರು ಕುತಂತ್ರ ಮಾಡ್ತಾರೆ ಶಂಕರ್ ಸಿಂಗ್ ವಾಗೇಲ್ ಅವ್ರನ್ನ ಕರ್ಕೊಂಡು ನೀವೇ ಕುತಂತ್ರ ಮಾಡಲಿಲ್ವಾ ಇಡೀ ದೇಶದಲ್ಲಿ ಮುಖ್ಯಮಂತ್ರಿ ಮಾಡಿದ್ಮೇಲೆ ಅದು ಅವತ್ ಅತಂತ್ರ ಆಗಿತ್ತು ಆಮೇಲೆ ಇನ್ನೂ ಕುತಂತ್ರಗಳನ್ನ ಮಾಡಿರ್ತಕ್ಕಂಥದ್ದು ಗುಜರಾತ್ ರೀ

ಇತಿಹಾಸ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಆಡಳಿತ ನಡೆಸಿದಂತ ಬಿಜೆಪಿ ವಿರುದ್ಧ ಒಂದಿಷ್ಟು ಆಡಳಿತ ವಿರೋಧಿ ಆಲೆ ಅನ್ನೋದೇ ಇಲ್ಲ ಅದು ಹೋಗ್ಲಿ ಸರ್ ಬೆಲೆ ಏರಿಕೆ ನಿರುದ್ಯೋಗದಂತಹ ಸಾಮಾನ್ಯ ಇಶ್ಯೂಗಳು ಕೂಡ ಗುಜರಾತ್ನಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ ಸೊ ನಿಮ್ಗೆ ಏನು ಅನಿಸುತ್ತೆ ಸರ್ ಅಲ್ಲಿಯ ಮತದಾರರಿಗೆ ಬೇಕಾಗಿರೋದೇನು ಅಂದರೆ ಬಿ ಜೆ ಪಿ ಅನ್ನುವಂಥ ಒಂದು ಪಾರ್ಟಿ ಅಷ್ಟೇನಾ ಅಥವಾ ಅಲ್ಲಿಯ ಸಮಸ್ಯೆಗಳಿಗೆ ಜನ ತಲೆ ಕೆಡಿಸ್ಕೊಳ್ತಾ ಇಲ್ವಾ ನೀವು ಹೆಂಗೆ ಈ ಆಡಳಿತ ವಿರೋಧಿ ಅಲೆ ಅನ್ನೋದು ಯಾಕೆ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದಿಲ್ಲ